ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಸ್ ಕಿಚನ್. ಇವತ್ತು ನಾನು ನಿಮಗೆ ಬಾಳೆಕಾಯಿ ಪಲ್ಯ ತುಂಬ ರುಚಿಯಾಗಿ ಹಾಗೂ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಹಾಗೆ ಕೂಡ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾವು ಯಾವ ಬಾಳೆಕಾಯಿ ಬೇಕಿದ್ರೂ ತಗೋಬೋದು. ನಾನಿಲ್ಲಿ ನೇಂದ್ರ ಬಾಳೆಕಾಯಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಎರಡು ತುಂಡುಗಳನ್ನು ಮಾಡಿ ಕುಕ್ಕರಲ್ಲಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಅಂದರೆ ಎರಡು ಕೂಗು ಕೂಗಿಸಿದ್ರೆ ಮಾತ್ರ ಸಾಕು. ಎರಡಿಗಿಂತ ಜಾಸ್ತಿ ಮಾಡಿಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ, ತುರಿಯಕ್ಕೆ ಚೆನ್ನಾಗಾಗಲ್ಲ. ಇವಾಗ ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಸೊ ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ, ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಹುರ್ಕೋಬೇಕು. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು. ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಉದ್ದಿನ ಬೇಳೆ ಬಾಡಿದ್ಮೇಲೆ ಇದಕ್ಕೆ ಒಣಮೆಣಸು, ಒಂದು ಒಣಮೆಣಸು ಅಥವಾ ಎರಡು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬಾಡಿದ್ಮೇಲೆ ನಾವು ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಹಾಕಿ ಬಾಡಿಸ್ಕೋಬೇಕು. ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ. ಬಾಳೆಕಾಯಿಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನೀವು ನೋಡಿಕೊಂಡು ಹಾಕ್ಕೋಬೋದು. ಇವಾಗ ಇದು ಒಗ್ಗರಣೆ ಆಯಿತು. ಈಗ ನೋಡಿ, ಇದು ಬಾಳೆಕಾಯಿ ಕೂಡ ಬೆಂದಿದೆ. ನಾನಿಲ್ಲಿ ಎರಡು ಸೀಟಿ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ತೊಳ್ಕೊಂಡು ಇದರ ಸಿಪ್ಪೆ ತೆಗೆದು ಇದನ್ನು ನಾವು ತುರಿಬೇಕು. ಇದನ್ನು ಸಣ್ಣಕ್ಕೆ ಹೆಚ್ಚಿನ ಪಲ್ಯ ಮಾಡ್ಬೋದು, ಆದರೆ ತುರಿದ್ರೆ ಇದು ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಸಣ್ಣದಾಗಿ ನಾವು ತುರ್ಕೋಬೇಕು. ಇವಾಗ ಮಾಡಿರೋ ಒಗ್ಗರಣೆಗೆ ಈ ತುರಿದಿರುವಂತಹ ಬಾಳೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಬಾಳೆಕಾಯಿನೂ ಬೇಯಿಸಿರೋದ್ರಿಂದ ಮತ್ತು ಒಗ್ಗರಣೆ ಕೂಡ ಮಾಡಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತೇನು ಒಲೆ ಮೇಲೆ ಮಾಡೋದು ಬೇಡ. ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೂ ನಮಗೆ ಈಗ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಅದನ್ನು ಸೇರಿಸ್ಕೋಬೇಕು. ಯಾವಾಗಲೂ ನಾವು ಏನೇ ಅಡುಗೆ ಮಾಡೋದಿದ್ರೂ ಮಧ್ಯಮ ಉರಿಯಲ್ಲಿ ಮಾಡಿದ್ರೆ ಯಾವುದು ಸುಟ್ಟೋಗಲ್ಲ. ನೋಡಿ, ಇವಾಗ ಇದು ರೆಡಿ ಆಯಿತು. ಇದು ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಕೂಡ ತಿನ್ಬೋದು. ರುಚಿಯಾದ ಬಾಳೆಕಾಯಿ ಫ್ರೈ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇದನ್ನು ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನೀವು ಇದನ್ನು ಮಾಡಿ ಹೇಗಾಯಿತು ಅಂತ ನಮಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್.